ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಜಿಡಿ ಪರೀಕ್ಷೆಯಲ್ಲಿ ಕೇಳಿರತಕ್ಕಂತ ಒರಿಜಿನಲ್ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಇವತ್ತಿನ ದಿನ ನಿಮ್ಮೊಂದಿಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ನಿಮ್ಮ ಸಮಯವನ್ನ ವ್ಯರ್ಥ ಮಾಡದೆ ಮೊದಲನೇ ಪ್ರಶ್ನೆ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಬಹುದು. Who is Amitabh Bachchan related to anta kottidara. Option A sports, option B science, option C cinema, option D none of this. Original question paper re Mangalore yarodaga kelirthakanta prashne. Idakke nimge enadru answer gurtittanda comment section olaga option A B C D yavudanda mention maadi. Adhe rithiyagi Amitabh Bachchan na yav sports ki sambandhapatta avaru andre avaru yavudakke sambandhapattidara andre ನೋಡಬಹುದ್ರಿ. ಸಿನಿಮಾ ಅಮಿತಾಭ್ ಬಚ್ಚನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ? ಸಿನಿಮಾ ಅಮಿತಾಭ್ ಬಚ್ಚನ್ ರೀ ಸಿನಿಮಾಗೆ ಸಂಬಂಧಪಟ್ಟಿದ್ದಾರೆ. ಅದೇ ರೀತಿಯಾಗಿ ಸಿನಿಮಾ ಒಳಗ ಯಾವ ಅವಾರ್ಡ್ ಕೊಡ್ತಾರೆ ಅಂದ್ರೆ ಅಲ್ಲಿ ಆಸ್ಕರ್ ಅವಾರ್ಡ್ ಅನ್ನ ಕೊಡ್ತಾರೆ. ಯಾವುದ್ರಿ ಆಸ್ಕರ್ ಅವಾರ್ಡ್ ಅಥವಾ ಇನ್ನೊಂದು ಯಾವುದ್ರಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಈಸ್ ರಿಲೇಟೆಡ್ ಟು ಯಾವುದ್ರಿ ಸಿನಿಮಾ. ಆಸ್ಕರ್ ಅವಾರ್ಡ್ ಈಸ್ ರಿಲೇಟೆಡ್ ಟು ಯಾವುದ್ರಿ ಸಿನಿಮಾ. ಅಮಿತಾಭ್ ಬಚ್ಚನ್ ಈಸ್ ರಿಲೇಟೆಡ್ ಟು ಸಿನಿಮಾ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟವರಿಗೆ ಯಾವ ಅವಾರ್ಡ್ ಕೊಡ್ತಾರೆ ಅಂದ್ರೆ ರೀ ಅರ್ಜುನ ಅವಾರ್ಡ್ ಅನ್ನ ಕೊಡ್ತಾರೆ. ಸ್ಪೋರ್ಟ್ಸ್ ಅವ್ರಿಗೆ ಯಾವ ಅವಾರ್ಡ್ ಕೊಡ್ತಾರೆ ರೀ ಅರ್ಜುನ ಅವಾರ್ಡ್. ಔಟ್ ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಅವಾರ್ಡ್ ಯಾವ್ದಂದ್ರೆ ರೀ ಅರ್ಜುನ ಅವಾರ್ಡ್. ಅದೇ ರೀತಿಯಾಗಿ ಕೋಚಿಗೆ ಯಾವ ಅವಾರ್ಡ್ ಕೊಡ್ತಾರೆ ಅಂದ್ರೆ ನಿಮಗೆ ನೆನಪಿದ್ರೆ ಕಮೆಂಟ್ ಒಳಗೆ ಹಾಕ್ರಿ. ಕೋಚಿಗೆ ಯಾವ್ದು ಪ್ರಶಸ್ತಿಯನ್ನ ಯಾವ ಅವಾರ್ಡ್ ಅನ್ನ ಕೊಡ್ತಾರೆ ಅಂತ ಕೇಳ್ತಾ ಇದ್ದೀನಿ. ಯಾವ್ದಂದ್ರೆ ರೀ ದ್ರೋಣಾಚಾರ್ಯ. ಯಾವ್ದ್ರಿ ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಕೊಡ್ತಾರೆ ಯಾರಿಗೆ ಕೋಚಿಗೆ. ಈ ಒಂದನ್ನ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಗೆ ಬಹಳ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಲಾಸ್ಟ್ ಟೈಮ್ ರಿವಿಷನ್ ಒಳಗೆ ಈ ಒಂದು ಕ್ವಶನ್ಸ್ನ ಕೇರ್ ಹೆಲ್ಪ್ ಆಗ್ತದೆ. ಅದೇ ರೀತಿಯಾಗಿ ಸೈನ್ಸ್ ಒಳಗೆ ನೊಬೆಲ್ ಪ್ರೈಸ್ಗಳನ್ನ ಕೊಡ್ತಾರೆ, ಮೆಡಿಸಿನ್ ಒಳಗು ನೊಬೆಲ್ ಪ್ರೈಸ್ನ ಕೊಡ್ತಾರೆ. ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಅದನ್ನ ನೀವೇನ್ ಮಾಡ್ಬೇಕು ಸ್ಕ್ರೀನ್ ಶಾಟ್ ತಗೋಬೇಕ್ರಿ. ನೆಕ್ಸ್ಟ್ ಕ್ವಶನ್ ಯಾವ್ದಿದೆ ಅಂತ ನೋಡೋದು ಇವಾಗ. ವಾಟ್ ಈಸ್ ದಿ ಕ್ಯಾಪಿಟಲ್ ಆಫ್ ಜಪಾನ್? ವಾಟ್ ಈಸ್ ದಿ ಕ್ಯಾಪಿಟಲ್ ಆಫ್ ಜಪಾನ್? ಜಪಾನ್ ಅದ ಕ್ಯಾಪಿಟಲ್ ಯಾವ್ದಂತ ಕೇಳಿದಾರೆ. ಆಪ್ಷನ್ ಎ ಟೋಕಿಯೋ, ಆಪ್ಷನ್ ಬಿ ಕಠ್ಮಂಡು, ಆಪ್ಷನ್ ಸಿ ಲಾಹೋರ್, ಆಪ್ಷನ್ ಡಿ ಪಣಜಿ. ಈ ರೀತಿಯಾಗಿ ಆಪ್ಷನ್ ನ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಟೈಮ್ ಕೂಡ ಕೊಡ್ತೀನಿ. ಇದಕ್ಕೆ ಆನ್ಸರ್ ಗುರ್ತಿ ಇತ್ತಂದ್ರೆ ನೀವೇನು ಮಾಡಬೇಕು ಕಮೆಂಟ್ ಒಳಗೆ ಎ ಬಿ ಸಿ ಡಿ ಅಂತ ಹಾಕಿ. ಸೊ ಈಗ ಕ್ಯಾಪಿಟಲ್ ಆಫ್ ಜಪಾನ್ ಯಾವ್ದಾಗಿರ್ತದೆ ರೀ? ಟೋಕಿಯೋ. ಜಪಾನದ ಕ್ಯಾಪಿಟಲ್ ಯಾವ್ದ್ರಿ? ಟೋಕಿಯೋ. ಅದೇ ರೀತಿಯಾಗಿ ಕಠ್ಮಂಡು ಯಾವ್ದ್ರ ಕ್ಯಾಪಿಟಲ್ ಅಂದ್ರೆ ರೀ ನೇಪಾಳದ ಕ್ಯಾಪಿಟಲ್ ಆಗಿರ್ತದೆ. ಪಣಜಿ ಯಾವ್ದಂದ್ರೆ ರೀ ಗೋವಾ ಆಗಿರ್ತದೆ. ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ಸ್ಟೇಟ್ ಅಂಡ್ ಕ್ಯಾಪಿಟಲ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಇವನು ಸ್ವಲ್ಪ ನೀವೇನ್ ಮಾಡ್ಕೋಬೇಕು ರಿಮೈಂಡ್ ಮಾಡ್ಕೋಬೇಕು, ಓದಿರ್ತೀರಿ ಎಲ್ಲರೂ ಅದನ್ನ ನೆನಪು ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ಕರೆನ್ಸಿಗಳನ್ನು ಕೂಡ ಕೇಳುವಂತ ಚಾನ್ಸ್ ಇರ್ತದೆ, ಅದನ್ನು ಕೂಡ ನೀವೇನ್ ಮಾಡ್ಬೇಕು ರಿಮೈಂಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದಿದೆ ಅಂತ. ವಾಟ್ ಈಸ್ ದಿ ಕರೆನ್ಸಿ ಆಫ್ ಚೀನಾ? ವಾಟ್ ಈಸ್ ದಿ ಕರೆನ್ಸಿ ಆಫ್ ಚೀನಾ? ಚೀನಾ ದೇಶದಾಗ ಯಾವ ಕರೆನ್ಸಿಯನ್ನ ಬಳಕೆ ಮಾಡ್ತೀವಿ ಅಂತ ಕೇಳಿದಾರೆ. ಆಪ್ಷನ್ ಎ ಬಿ ಸಿ ಮತ್ತು ಡಿಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಯಾವ್ದದ ಅಂತ ನೀವೇನ್ ಮಾಡ್ಬೇಕ್ರಿ ಕಮೆಂಟ್ ಒಳಗೆ ಹಾಕ್ಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಪ್ಷನ್ ಯಾವ್ದ್ರಿ? ಆಪ್ಷನ್ ಬಿ ಆಗಿರ್ತದ. ಅದೇ ರೀತಿಯಾಗಿ ರುಪಿಯನ್ನ ಎಲ್ಲಿ ಬಳಸ್ತೀವಿ? ಇಂಡಿಯಾ, ಶ್ರೀಲಂಕಾ, ಪಾಕಿಸ್ತಾನ ಒಳಗೆ ರುಪಿ ಕರೆನ್ಸಿಗಳನ್ನ ಬಳಸ್ತೀವಿ. ಈ ರುಪಿ ಸಿಂಬಲ್ ಅನ್ನ ಯಾರು ಕಂಡಿಡಿದ್ರು ಅಂದ್ರೆ ರೀ ಉದಯ್ ಕುಮಾರ್ ಧರ್ಮಲಿಂಗ. ಯಾರು ಕಂಡಿಡಿದ್ರಿ? ಉದಯ್ ಕುಮಾರ್ ಧರ್ಮಲಿಂಗಮ್. ಅದೇ ರೀತಿಯಾಗಿ ಅಮೆರಿಕಾದ ಕರೆನ್ಸಿ ಏನ್ರಿ ನಿಮಗೆಲ್ಲ ಗೊತ್ತಿರ್ತದ ಡಾಲರ್ ಆಗಿರ್ತದ. ಏನಾಗಿರ್ತದ್ರಿ? ಡಾಲರ್. ಅಮೆರಿಕಾದ ಕ್ಯಾಪಿಟಲ್ ಯಾವ್ದ್ರಿ? ವಾಷಿಂಗ್ಟನ್ ಡಿ ಸಿ ಆಗಿರ್ತದ. ಈ ರೀತಿಯಾಗಿ ರಿಲೇಟೆಡ್ ಇರತಕ್ಕಂಥ ಪ್ರಶ್ನೆಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ನೀವು ಡಿಸ್ಕಷನ್ ಮಾಡಿದ್ರಿಂದ ಅಗ್ನಿವೀರ ಪರೀಕ್ಷೆ ಒಳಗೆ 100% ಆಗಿ ನೀವು ಯಶಸ್ವಿಯನ್ನ ಸಾಧಿಸ್ತೀರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ದೆಲ್ಲಿ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ಡ್ಯಾಶ್ ರಿವರ್. ದೆಲ್ಲಿ ಯಾವ ಒಂದು ನದಿಯ ದಡದ ಮೇಲೆ ಸ್ಥಾಪನೆ ಆಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಏನು ಅಂತ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿದ್ದೀವಿ. ಯಾವುದಂತ ನೀವು ಕಮೆಂಟ್ ಒಳಗೆ ತಿಳಿಸ್ಬೇಕು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದಂದ್ರೆ ಯಮುನಾ ಆಗಿರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಜರ್ ದಿ ಪ್ಯೂರಿಟಿ ಆಫ್ ಮಿಲ್ಕ್? ಪ್ಯೂರಿಟಿ ಆಫ್ ಮಿಲ್ಕ್. ಫಿಚ್ ಇನ್ಸ್ಟ್ರೂಮೆಂಟ್ ಅಂದ್ರೆ ರೀ ಯಾವ ಒಂದು ಸಾಧನವನ್ನ ಹಾಲಿನ ಶುದ್ಧತೆಯನ್ನ ಅಳತೆ ಮಾಡಕ್ಕೆ ನಾವು ಬಳಸ್ತೀವಿ ಅಂತ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಲ್ಯಾಕ್ಟೋಮೀಟರ್, ಆಪ್ಷನ್ ಬಿ ಹೈಗ್ರೋಮೀಟರ್, ಆಪ್ಷನ್ ಸಿ ಗೆಲ್ವನೋಮೀಟರ್, ಆಪ್ಷನ್ ಡಿ ನನ್ ಆಫ್ ದಿಸ್. ಇದಕ್ಕೆ ಆನ್ಸರ್ ಯಾವ್ದಾಗಿರುತ್ತೆ ಅಂದ್ರೆ ರೀ ಲ್ಯಾಕ್ಟೋಮೀಟರ್. ಹಾಲಿನ ಶುದ್ಧತೆಯನ್ನು ಎತ್ತರೋಗತ್ತಿನವ ಲ್ಯಾಕ್ಟೋಮೀಟರ್. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬೋದ್ರಿ? ಡೆಪ್ತ್ ಆಫ್ ಓಸಿಯನ್ ಏನ್ರಿ? ಡೆಪ್ತ್ ಆಫ್ ಓಸಿಯನ್ ಕ್ಯಾನ್ ಬಿ ಮೆಜರ್ಡ್ ಇನ್ ಪ್ಯಾಥೋಮೀಟರ್. ಏನ್ರಿ? ಪ್ಯಾಥೋ
मीटर बहुत बारी रिपीट आगे क्वेश्चन रि डेप्थ ऑफ ओशियन कैन बी मेजर्ड इन पैथोमीटर अर्थ क्वेक भूकंप बल्कि मेजरमेंट क्वेश्चन कहबू गोल्ड प्यूरीटी ना मेजरमेंट अंत क्वेश्चन कहबूद गोल्ड प्यूरीटी क्यारेट अलते नेक्स्ट क्वेश्चन नोड़ना वेर इज दि नेशनल डिफेन्स अकाडमी लोकेटेड वेर इज दि नेशनल डिफेन्स अकाडमी लोकेटेड इन रि नेशनल डिफेन्स अकाडमी कहार आंसर ऐन खड़क वास्ला ऐन रि खड़क वास्ला अदे रीतिया मिलिट्री अकाडमी एल बरत क्वेश्चन केलबोद्री डेहराडून एल डेहराडून नेक्स्ट Who is called the friend of the farmer? ರೈತನ ಮಿತ್ರ ಅಂತ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದರು ನಿಮಗೆಲ್ಲ ಗುರುತದ ಕನ್ನಡದಾಗ ಎರೆಹುಳು ಅಂತೀರಿ ಇಂಗ್ಲಿಷ್ ಒಳಗೆ ಅದಕ್ಕೆ ಏನಂತೀವಿ ಅರ್ಥ್ ವರ್ಮ್ ಅಂತೀವಿ ಏನಂತೀವಿ ಅರ್ಥ್ ವರ್ಮ್ ಅಂತೀವಿ ನೆಕ್ಸ್ಟ್ ಕ್ವೆಶನ್ ವಿಚ್ ಈಸ್ ನೌನ್ ಆಸ್ ದಿ ಪಿಂಕ್ ಸಿಟಿ ವಿಚ್ ಈಸ್ ನೌನ್ ಆಸ್ ದಿ ಪಿಂಕ್ ಸಿಟಿ ಅಂತ ಯಾವುದಕ್ಕೆ ಕರಿತೀವಿ ಅಂತ ಕ್ವೆಶನ್ ಕೇಳಿದರೆ ಪಿಂಕ್ ಸಿಟಿ ಅಂತ ಯಾವುದಕ್ಕೆ ಕರಿತೀವಿ ನಾವು ಜೈಪುರಕ್ಕೆ ಏನಂತೀವಿ ಪಿಂಕ್ ಸಿಟಿ ಅಂತೀವಿ ಅದೇ ರೀತಿಯಾಗಿ ಉದಯ್ಪುರಕ್ಕೆ ಏನಂತೀವಿ ವೈಟ್ ಸಿಟಿ ಅಂತ ಕರಿತೀವಿ ಅದೇ ರೀತಿ ಕ್ವೆಶನ್ ಒಳಗೆ ಏನು ಕೇಳ್ಬೋದು ಇಂಡಿಯಾ ಗೇಟ್ ಎಲ್ಲಿದೆ ಅಂತ ಕೇಳ್ಬೋದು ಗೇಟ್ವೇ ಅದ ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ ಅಂತ ಕೇಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ ಬಹಳಷ್ಟು ಬಾರಿ ನೆಕ್ಸ್ಟ್ ಹೂ ಗಿವ್ ದಿ ಸ್ಲೋಗನ್ ಜೈ ಜವಾನ್ ಜೈ ಕಿಸಾನ್ ಅಂತ ಸ್ಲೋಗನ್ ನ ಯಾರು ಹೇಳಿದ್ರು ಅಂತ ಕೇಳ್ತಾರೆ ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಸರ್ದಾರ್ ಪಟೇಲ್ ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಇದಕ್ಕೆ ಆನ್ಸರ್ ಏನಾಗಿತ್ತು ಅನ್ನೋದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಾಗಿರ್ತದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದ ಸ್ವಲ್ಪ ಮುಂದೆ ಹೋಗಿತ್ತು ಅಂದ್ರೆ ಏನಾಗ್ತದೆ ನೋಡ್ರಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಯಾರ್ಯಾರ್ರಿ ಅಟಲ್ ಬಿಹಾರಿ ವಾಜಪೇಯಿ ಯಾರ್ರಿ ಅಟಲ್ ಬಿಹಾರಿ ವಾಜಪೇಯಿ ಇವ್ರಿಗೆ ಮತ್ತೆ ಏನಂತಾರ ಅಂದ್ರಿ ಅಜಾತ ಶತ್ರು ಏನಂತಾರ್ರಿ ಅಜಾತ ಶತ್ರು ಐಯರ್ ಮ್ಯಾನ್ ಆಫ್ ಇಂಡಿಯಾ ಯಾರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅದಾರಲ್ಲ ಅದೇ ರೀತಿಯಾಗಿ ಅಜಾತ ಶತ್ರು ಅಂತ ಯಾರಿಗೆ ಅಂತಾರ ಅಂದ್ರಿ ಅಟಲ್ ಬಿಹಾರಿ ವಾಜಪೇಯಿ ಅಂತಾರ ಜವಾಹರ್ಲಾಲ್ ನೆಹರು ಏನಂತಾರ್ರಿ ನಿಮ್ಗೆಲ್ಲ ಗುರ್ತದ ಮಹಾತ್ಮ ಗಾಂಧೀಜಿಗೆ ಏನಂತಾರ್ರಿ ಬಾಪು ಅಂತಾರ ಗುರ್ತದ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವ್ರಿಗೆ ಹೇಳಿದಂತ ಘೋಷಣೆ ಯಾವ್ದ ಸ್ಲೋಗನ್ ಯಾವ್ದು ಸ್ಲೋಗನ್ ಯಾವ್ದಂದ್ರೆ ಡು ಆರ್ ಡೈ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಸ್ಲೋಗನ್ಗಳನ್ನ ಅರಿಯಂತ ಬುಕ್ ಒಳಗೆ ಕೊಟ್ಟಿದ್ದಾರು ಅವನ್ ಸ್ವಲ್ಪ ನೀವು ಏನ್ ಮಾಡ್ಬೇಕಂದ್ರೆ ಕನ್ನಡಿಸ್ಬಿಟ್ರಿ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ಆನ್ ವಿಚ್ ಡೇ ಆನ್ ವಿಚ್ ಡೇ ಈಸ್ ವಿಜಯ ದಿವಸ ಸೆಲೆಬ್ರೇಟೆಡ್ ವಿಜಯ ದಿವಸ ಸೆಲೆಬ್ರೇಟೆಡ್ ಅಂತ ಕೇಳಿದಾರೆ ಇದಕ್ಕೆ ಆನ್ಸರ್ ಡಿಸೆಂಬರ್ 16th ಆಗಿರ್ತದೆ ಏನಾಗಿರ್ತದ್ರಿ ಡಿಸೆಂಬರ್ 16th ಇಲ್ಲೊಂದು ಕ್ವಶನ್ ಫಿಕ್ಸ್ ಇರ್ತದ್ರಿ ಇಂಪಾರ್ಟೆಂಟ್ ಡೇಟ್ಸ್ ಯಾವ್ದ್ರಿ ಇಂಪಾರ್ಟೆಂಟ್ ಡೇಟ್ಸ್ ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ ಟೀಚರ್ಸ್ ಡೇ ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಿ ಏಡ್ಸ್ ಡೇ ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಿ ಓಜೋನ್ ಡೇ ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಿ ಆರ್ಮಿ ಡೇ ಯಾವಾಗ ನೇವಿ ಡೇ ಯಾವಾಗ ಏರ್ಫೋರ್ಸ್ ಡೇ ಯಾವಾಗ ಇಂಥ ಈಸಿ ಇರತಕ್ಕಂಥ ಸಿಂಪಲ್ ಇರತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಅಗದಿ ಈಸಿಯಾಗಿ ಪರೀಕ್ಷೆ ಇರ್ತದೆ ನಮ್ಮ ಆರ್ಮಿ ಎಕ್ಸಾಮ್ ಏನಂದ್ರೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಮ್ ರೀ ಅದು ಈಸಿ ಈಸಿ ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೂ ಈಸಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಪ್ರತಿಯೊಂದು ಕ್ವಶನ್ನು ಒಂದ್ಸಲ ಆದರೂ ನೀವು ವಾಪಸ್ ರಿವಿಷನ್ ಮಾಡ್ರಿ ನೀವೆಲ್ಲ ಓದಿದ್ದೇ ಇರ್ತೈತಿ 1-10 ಮಟ್ಟ ಸ್ವಲ್ಪ ಸರಿಯಾಗಿ ನೀಟಾಗಿ ರಿವಿಷನ್ ಮಾಡಿದ್ದಾದ್ರೆ ನೀವು 100% 100% ವಿಶ್ವಾಸದಿಂದ ಹೇಳ್ತೀನಿ ನೀವು ಅಗ್ನಿವೀರ ಎಕ್ಸಾಮ್ ಮಾಡೋಕೆ ಪಾಸ್ ಆಗೇ ಆಗ್ತಿರಂತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಅಗ್ನಿವೀರ ತಯಾರಿ ಮಾಡ್ತಕ್ಕಂಥ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೈ ಹಿಂದ್.